ಈ ಮೇಜಿನ ಪ್ರಯೋಗದಲ್ಲಿ ನಾವೀಗ ಪೃಷ್ಠಾಕರ್ಷಣೆ ಸರ್ಫೇಸ್ ಟೆನ್ಷನದ ಕೆಲ ಗುಣಧರ್ಮಗಳನ್ನು ಕಂಡುಹಿಡಿಯುವ. ಎಷ್ಟೋ ಸಲ ನೀವು ಕ್ರಿಮಿಕೀಟಕಗಳು ನೀರಿನ ಮೇಲೆ ಸ್ಕೇಟಿಂಗ್ ಮಾಡುತ್ತಿದ್ದಂತೆ ಚಲಿಸುವುದನ್ನು ಗಮನಿಸಿರಬಹುದು. ಈ ಪ್ರಯೋಗಕ್ಕೆ ಸಾಬಣದ ದ್ರಾವಣ, ಸ್ಟೆರೋಫೋಮದ ಮಣಿಗಳು, ಇಂತಹ ಮಣಿಗಳ ದಾಹಾರ, ಮೆಣಸಿನ ಪುಡಿ ಬೇಕಾಗುವು. ಒಂದು ಅಗಲವಾದ ತಟ್ಟೆಯಲ್ಲಿ ಸಾಬಣದ ನೀರನ್ನು ತುತ್ತು ತುದಿಯವರೆಗೆ ತುಂಬಿರಿ. ಎರಡು ಸ್ಟೆರೋಫೋಮದ ಮಣಿಗಳನ್ನು ನೀರಿನ ಮೇಲೆ ಇಡಿ. ಇವು ಮುಳುಗುವುದಿಲ್ಲ. ಈ ತೇಲುತ್ತಿರುವ ಮಣಿಗಳ ಮಧ್ಯದಲ್ಲಿ ಬೆರಳನ್ನು ಸಾಬಣ ದ್ರಾವಣದಿಂದ ಎದ್ದಿ ಇಡಿ. ಕೂಡಲೇ ಯಾರೋ ದಬ್ಬಿದಂತೆ ಈ ಮಣಿಗಳು ದೂರ ಹೋಗುವು. ಇಲ್ಲಿಯ ಸರ್ಫೇಸ್ ಟೆನ್ಷನ್ ಕಮ್ಮಿಯಾದ್ದರಿಂದ ಅವು ದೂರ ಹೋಗುವು. ಸಾಬಣದ ನೀರಿನ ಹನಿಗಳಿಂದಾಗಿ ಈ ಟೆನ್ಷನ್ ಕಡಿಮೆಯಾಗುತ್ತದೆ. ಪಟ್ಟದಲ್ಲಿ ಒಂದು ಮಾಡಿ ಇನ್ನೊಮ್ಮೆ ಸಾಬಣ ನೀರನ್ನು ಅದರಲ್ಲಿ ಸುರುವಿ. ಇಲ್ಲಿ ನಾವು ನಾಲ್ಕು ಮಣಿಗಳ ಗುಂಪನ್ನು ನೀರಿನಲ್ಲಿ ಬಿಟ್ಟಿದ್ದೇವೆ. ಮತ್ತೆ ಸಾಬಣದ ನೀರಿನಲ್ಲಿ ಅದ್ದಿದ ಬೆರಳನ್ನು ಮಧ್ಯದಲ್ಲಿಟ್ಟಾಗ ಈ ಗುಂಪುಗಳು ದೂರ ಹೋಗುವು. ಇನ್ನೊಮ್ಮೆ ತಟ್ಟೆಯಲ್ಲಿ ಸಾಬಣದ ನೀರನ್ನು ಸುರುವಿ. ಈ ಗುರುತು ಆಕರ್ಷಣೆಯ ದ್ರಾವಣದ ಮಾಲಿಕ್ಯೂಲುಗಳನ್ನು ಅವಲಂಬಿಸಿರುತ್ತವೆ. ಇನ್ನೊಮ್ಮೆ ತಟ್ಟೆಯಲ್ಲಿ ಸಾಬಣದ ನೀರನ್ನು ಸುರುವಿ. ಇದರಲ್ಲಿ ಮಣಿಯ ಹಾರವನ್ನು ಇಡಿ. ಇಡುವಾಗ ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ಆಕಾರವಿರುವುದಿಲ್ಲ. ಮಧ್ಯದಲ್ಲಿ ಸಾಬಣದ ದ್ರಾವಣವನ್ನು ಅದ್ದಿದ ಬೆರಳನ್ನಿಟ್ಟಾಗ ಎಲ್ಲ ಮಣಿಗಳು ದೂರ ಹೋಗಿ ದುಂಡಗಾದ ಹಾರದಂತೆ ಕಾಣುವು. ಇನ್ನೊಮ್ಮೆ ನೀರಿರುವ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಮೆಣಸಿನ ಪುಡಿಯನ್ನು ನೀರಿನ ಮೇಲೆ ಸ್ಪ್ರಿಂಕಲ್ ಮಾಡಿ. ಮಧ್ಯದಲ್ಲಿ ಬೆರಳನ್ನಿಟ್ಟಾಗ ಮೆಣಸಿನ ಪುಡಿಯು ಮೇಲ್ಮೆ ಸುರುವಿ ಹೋಗುವುದು. ಮೆಣಸಿನ ಪುಡಿ ದಂಡೆಗೆ ಹೋಗಿ ನಿಂತು ಬಿಡುವುದು. ಇದು ಒಂದು ಮೋಜಿನ ನೋಟ. ಈ ಪುಡಿಯ ಚಲನೆಗೆ ಏನೂ ಸಹಾಯ ಮಾಡುವುದಿಲ್ಲ. ಆದರೆ ಸರ್ಫೇಸ್ ಟೆನ್ಷನ್ದಿಂದಾಗಿ ಪುಡಿ ದಂಡೆಗೆ ಹೋಗಿ ಶೇಖರಿಸಲ್ಪಡುತ್ತದೆ. ಒಂದೆಡೆ ಸಾಕಷ್ಟು ಜನರು ಕೂಡಿಕೊಂಡಿದ್ದಾರೆ ಎಂದು ಭಾವಿಸಿರಿ. ಅಲ್ಲಿ ಮಧ್ಯದಲ್ಲಿ ಹೋಗಿ ನಿಲ್ಲಲು ಸಾಕಷ್ಟು ಶಕ್ತಿ ಪ್ರಯೋಗ ಮಾಡಬೇಕಾಗುವುದು. ಇದೇ ಶಕ್ತಿ ಪ್ರಯೋಗ ನಮ್ಮ ಈ ಸರ್ಫೇಸ್ ಟೆನ್ಷನ್ನು ಮಾಡುತ್ತಿದೆ. ಎಲ್ಲ ಜನರು ಹಿಂದೆ ಸರಿದಂತೆ ಇಲ್ಲಿಯ ಪುಡಿಯು ಕೂಡ ಹಿಂದೆ ಸರಿಯುವುದು. ಇದು ಒಂದು ಬಹು ಮೋಜಿನ ಆಟ. ಮಕ್ಕಳಿಗೆ ಇದು ಸಾಕಷ್ಟು ಹಿಡಿಸುವುದು.